ಇವತ್ತು ದೇವೇಗೌಡರು ನಿಲುವಿಗೆ ಜೆಡಿಎಸ್ ನಲ್ಲಿ ಮುಸ್ಲಿಂ ಮುಖಂಡರು ಮಾತ್ರ ವಿರೋಧ ಮಾಡ್ತಿದ್ದಾರೆ ಸರ್, ಬೇರೆ ವಿರೋಧ ಇಲ್ಲ, ಅನೇಕ ಜನ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಒಂದು ಎರಡನೇದು ಕಾಂಗ್ರೆಸ್ ಅವರು ಏನ್ ಹೇಳ್ತಿದ್ದಾರೆ, ಇಷ್ಟು ದಿನ ನಾವು ಬಿಜೆಪಿ ಬಿ ಟೀಮ್ ಅಂತ ಹೇಳ್ತಿದ್ವಿ, ದೇವೇಗೌಡರು ಕೋಮುವಾದಿ ಪಕ್ಷಗಳ ಜೊತೆ ಹೋಗಿ ಅದನ್ನ ಸಾಬೀತು ಮಾಡಿದ್ದಾರೆ ಅಂತ ವಿರೋಧ ಪಕ್ಷಗಳು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಹೇಳ್ತಿದ್ದಾರೆ. ಒಂದ್ ನಿಮಿಷ ಬರ್ತದೆ, ಒಂದ್ ನಿಮಿಷ. ಈಗ ಬಿ ಟೀಮ್ ಅಂತ ಬಿಜೆಪಿ ಜೊತೆ ಹೋಗಿ ಸರ್ ಸುದೀರ್ಘವಾಗಿ ಹೇಳಿದಿರಿ ಬಿಡಿ, ನೀವು ದೇಶದ್ದು ಎಲ್ಲ ಡೀಟೇಲ್ ಹೇಳಿದಿರಿ. ಈಗ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ಇವತ್ತು ದೇವೇಗೌಡರು ಬಿಜೆಪಿ ಜೊತೆ ಕೈ ಜೋಡಿಸಿ ಪ್ರೂವ್ ಮಾಡಿದ್ರು ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಮಹಾನ್ ನಾಯಕರು, ಇಷ್ಟೊತ್ತರೆಗೂ ನಿಮ್ ಮುಂದೆ ಹೇಳಿದ್ರಲ್ಲ ಕತೆ 2018ರದು. ಅವತ್ತು ಗುಲಾಂ ನಬಿ ಆಜಾದ್ ಗೆಲಟ್ ಬಂದದ್ದನ್ನ ಹೇಳಿದ್ರು ಡೀಟೇಲು. ಅವತ್ತು ಸಹ ಇದೇ ಸಿದ್ದರಾಮಯ್ಯ ಇದ್ರು, ಪರಮೇಶ್ವರ್ ಇದ್ರು, ಶಿವಕುಮಾರ್ ಇದ್ರು, ಖರ್ಗೆ ಅವರಿದ್ರು, ಅವರೆಲ್ಲರ ಸಮ್ಮುಖದಲ್ಲಿ ವೇಣುಗೋಪಾಲ್ ಅವರು ಇದ್ರು, ಅವರೆಲ್ಲರ ಸಮ್ಮುಖದಲ್ಲಿ ಅಶೋಕ ಹೋಟ್ಲಲ್ಲಿ ದೇವೇಗೌಡರು ಹೇಳಿದ್ದು, ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿಯ ಸ್ಥಾನ ಬೇಡ, ನನ್ನ ಮಗನ ಆರೋಗ್ಯವೂ ಅಷ್ಟು ಚೆನ್ನಾಗಿಲ್ಲ, ನಿಮ್ಮಲ್ಲೇ ಯಾರಾದರೂ ಮುಖ್ಯಮಂತ್ರಿಯಾಗಿ ಅಂತೇಳಿ ಅವರಿಗೆ ಆಫರ್ ಕೊಟ್ಟಿದ್ದು. ನಾವು ಅಧಿಕಾರ ಹಿಡಿಯಬೇಕು ಅಂತ ಕಾಂಗ್ರೆಸ್ ಜೊತೆ ಸೇರಿದ್ದಲ್ಲ, ಅಷ್ಟೆಲ್ಲ ದೊಡ್ಡ ದೇವೇಗೌಡರು ಆ ಸಮ್ಮುಖದಲ್ಲೇ ನಮ್ಮ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಏನು ಬಂದಿದ್ರು ಅವ್ರ ಸಮ್ಮುಖದಲ್ಲೇ ಕ್ಲಿಯರ್ ಆಗಿ ಹೇಳಿದರು. ಆಗ ಕೇಂದ್ರದ ನಾಯಕರು ನೋ, ಈ ಪ್ರಶ್ನೆನೇ ಇಲ್ಲ, ನಿಮ್ಮ ಮಗನೇ ಆಗಬೇಕು ಅಂತೇಳಿ ಒತ್ತಾಯ ಹಾಕಿ ನನ್ನನ್ನು ತಂದಿದ್ದೇನೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟ್ರಲ್ಲ. ಅವತ್ತು ನನಗೆ ಮಧ್ಯಾಹ್ನ 2 ಗಂಟೆಗೆ ಅಮಿತ್ ಶಾ ಅವರಿಂದ ಕರೆ ಬರುತ್ತೆ, ಮಧ್ಯಾಹ್ನ 2 ಗಂಟೆಗೆ ಇವರೇನು ಬಂದರು ಮಹಾನುಭಾವರು ಚರ್ಚೆ ಮಾಡಬೇಕು ಅಂತ ಹೇಳಿ. ಆ ರೀತಿ ಬಿಜೆಪಿ ಬಿ ಟೀಮ್ ನಾವು ಆಗಿದ್ರೆ, ಅವತ್ತು ನಾನು ಬಿಜೆಪಿ ಜೊತೆ ಹೋಗಿದ್ರೆ 5 ವರ್ಷ ನಿರಂತರವಾದ ಸರ್ಕಾರ ಇಲ್ಲಿ ನಡೀತಾ ಇತ್ತು. ಇದೇ ರಾಹುಲ್ ಗಾಂಧಿ ಕರ್ಕೊಂಬಂದು ಹಾಸನದಲ್ಲಿ ಭಾಷಣ ಮಾಡಿಸಿದ್ರಲ್ಲ ಬಿಜೆಪಿ ಬಿ ಟೀಮ್ ಅಂತೇಳಿ ನಮ್ಮನ್ನ, ನಾನು ಅದನ್ನ ಇಟ್ಕೊಂಡು 2006 ತೆಗೆದುಕೊಂಡಂತ ನಿರ್ಧಾರನೆ ತಗೊಂಡಿದ್ದೆ. ನಾನು 5 ವರ್ಷ ಸರ್ಕಾರ ಉಳಿಸ್ತಿದ್ದೆ, ದೇವೇಗೌಡರ ಹೆಸರು ಕಳಂಕ ಬರಬಾರದು ಅಂತ ಹೇಳಿ ಅವತ್ತು ಅವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ಪಕ್ಷ ಸಮ್ಮತಿ ಕೊಟ್ಟರು.